ಗೈಸ್ ವೆಲ್ಕಮ್ ಟು ಕೆಬಿಪಿಯ ಚಾನಲ್. ನಾನು ಆಶಿಕ್. ನಾನೀಗ ಡಿಸ್ಕಸ್ ಮಾಡೋಕೆ ಹೊರಟಿದ್ದೀನಿ ಒಂದು ಕಬ್ಜಾ ಟೀಸರ್ ಹೇಗಿದ್ರು ರಿಲೀಸ್ ಆಗಿ ಹೊರಟಿದೆ, ಬಟ್ ಯಾವುದೇ ಒಂದು ಹೈಪ್ ಆ ರೇಂಜಿಗೆ ಕಾಣ್ತಾ ಇಲ್ಲ. ಯಾಕೆಂದರೆ ನಮಗೆ ಪೋಸ್ಟರ್ ನೋಡಿದಾಗ ನಮಗೊಂದು ಗೂಸ್ ಬಂಪ್ ಬರುತ್ತೆ, ಲೈಕ್ ಏನೋ ಒಂದು ಹೊಸ ಕ್ರಿಯೇಟ್ ಮಾಡ್ತಿದ್ದಾರೆ. ಹೇಳ್ತಿದ್ದಾರೆ ನಿಜ ಹಾಲಿವುಡ್ ರೇಂಜಿಗೆ ಕ್ರಿಯೇಟ್ ಆಗ್ತಿದೆ, ಅದು ನಮಗೂ ಫೀಲ್ ಆಗ್ತಿದೆ. ಯಾಕೆಂದರೆ ಮೋಷನ್ ಪೋಸ್ಟರ್ ಆಗಲಿ ಪೋಸ್ಟರ್ಸ್ ಎಲ್ಲ ನೋಡಿದ್ರೆ ಯಾವುದೇ ಒಂದು ವೀಡಿಯೋ ಬಂದಿಲ್ಲ, ಜಸ್ಟ್ ಪೋಸ್ಟರ್ಸ್ ಎಲ್ಲ ಬಂದಿದೆಯಲ್ಲ, ಇದೆಲ್ಲ ನೋಡಿದ್ರೆ ನಮಗೇನೊಂದು ಫೀಲ್ ಆಗುತ್ತೆ ಅಂದರೆ ವಾವ್ ಚೆನ್ನಾಗಿರಬಹುದು, ಸೂಪರ್ ಆಗಿರ್ಬೋದು ಅಂತ. ಬಟ್ ಯಾವಾಗಲೂ ಏನಾಗುತ್ತೆ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆದಾಗ ಏನಾದರೂ ಒಂದು ಕಮ್ಮಿ ಅನಿಸುತ್ತೆ. ನಾನು ಇಲ್ಲಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊತಿಲ್ಲ, ಯಾಕೆಂದರೆ ನೀವು ಜಾಸ್ತಿ ಪ್ರಮೋಷನ್ ಜಾಸ್ತಿ ನೀವು ಮಾಡ್ತಾನೂ ಇಲ್ಲ. ನಿನ್ನೆ ಏನೋ ಸ್ಟಾರ್ಟ್ ಮಾಡಿದ್ದು ಇದ್ರ ವಿಷಯ, ನಾಳೆ ಟೀಸರ್ ರಿಲೀಸ್ ಆಗ್ತಾಯಿದೆ, ರಾಣಾ ಡಗ್ಗುಬಾಟಿ ಅವರು ಇದನ್ನು ಅನ್ವೀಲ್ ಮಾಡ್ತಾ ಇದ್ದಾರೆ ಅಂತ. ಐ ವಾಸ್ ಲೈಕ್ ಅಯ್ಯೋ ಇಷ್ಟೇನಾ, ಇಷ್ಟು ಕಾಮನ್ ಆಗಿ ಹೇಳ್ಕೊತಿದ್ದಾರಾ? ಲೈಕ್ ಕಬ್ಜಾ ಅಂದರೆ ನಮ್ಮ ಮೈಂಡಲ್ಲಿರೋದು ವಾವ್ ಇದ್ಯಾವುದೋ ಒಂದು ಒಳ್ಳೆ ರೇಂಜಿಗೆ ಕ್ರಿಯೇಟ್ ಆಗ್ತಾಯಿದೆ. ಅಂದರೆ ನಮಗೆ ಕಲರ್ ಗ್ರೇಡಿಂಗ್ ನೋಡ್ತಿದ್ರೆ ಹೇಗೆ ಅನ್ನಿಸ್ತಿದ್ರೆ KGF-ಗೆ ಕಂಪೇರ್ ಮಾಡ್ತೀವಿ. ಕಲರ್ ಗ್ರೇಡಿಂಗ್ ಆಗಿದೆ ಅಂದರೆ ಅದೊಂದು ಅಂಡರ್ ವರ್ಲ್ಡಲ್ಲಿ ಏನೋ ನಡೀತಿರೋ ರೀತಿ, ಅಂದರೆ ಆ ಕಲರ್ ಗ್ರೇಡಿಂಗ್ ಆಗಿದೆ ಅಂದರೆ ಮೂವಿ ಸಿನಿಮಾಟೋಗ್ರಫಿ ಏನಿದೆ ಆ ಥರ ನಮಗೆ ಕಾಣಿಸ್ತಾ ಇದೆ. ಅಂದರೆ ಲೈಕ್ ಪೋಸ್ಟರಲ್ಲಿ ನಾವು ಆ ಥರ ಡಿಸೈಡ್ ಮಾಡ್ತಿರೋದು, ಯಾವುದೇ ಒಂದು ವೀಡಿಯೋ ಬಂದಿಲ್ಲ ಇದುವರೆಗೂ. ಇವತ್ತು ಟೀಸರ್ ನೋಡಿ ಡಿಸೈಡ್ ಮಾಡಬೇಕಾಗುತ್ತೆ. ಸುದೀಪ್ ಅವ್ರು ಮಾತಾಡಬೇಕಾದ್ರೆ, ಅಂದರೆ ಲೈಕ್ ನಿನ್ನೆ ವೀಡಿಯೋ ಅನ್ಸಿದ್ದು ಬಂದಿದ್ದು, ನಿನ್ನೆ ಮಾತಾಡಬೇಕಾದ್ರೆ ಯಾವುದೇ ಒಂದು ಅಷ್ಟೊಂದೇನೋ ಹಂಗಿದೆ ಹಿಂಗಿದೆ ಅಂತ ಏನು ಹೇಳ್ಕೊತಾ ಇಲ್ಲ. ಟೀಸರ್ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ನೋಡಿ ಶೇರ್ ಮಾಡಿ ಅಂತ ಸಿಂಪಲಾಗಿ ಹೇಳಿದ್ದಾರೆ. ಲೈಕ್ ನಾನು ಅಯ್ಯೋ ಇವರಿಷ್ಟೇ ಒಂದು ಅಂದರೆ ಒಂದು ಏನಪ್ಪ ಹೈಪ್ ಕೊಡ್ತಾ ಇಲ್ಲ ನೋಡಿ, ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಆ ಥರ ಏನಿಲ್ಲ. ಲೈಕ್ ಕಬ್ಜಾ ಅಂದರೆ ನಮ್ಮ ತಲೆಯಲ್ಲಿರೋದು ಬೇರೆ ರೀತಿಯೇ ಇದೆ, ಅಂದರೆ ಅಯ್ಯೋ ಆಗಿರುತ್ತೆ ಹೀಗಿರುತ್ತೆ ಅಂತ. ಬಟ್ ಅವರು ಆ ಒಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ, ಆ ಒಂದು ಹೈಪ್ನ ಅವ್ರು ಕೊಡ್ತಾ ಇಲ್ಲ ಅಂತ. ಓಕೆ, ಇದಿಷ್ಟು ಪ್ರೊಡಕ್ಷನ್ ಅದು ಇದ್ರ ವಿಷಯ ಆಗೋಯಿತು. ಈಗ ಕಬ್ಜಾ ಬಗ್ಗೆ ಮಾತಾಡೋದಾದರೆ, ಹಾಂ ಪ್ರತಿಯೊಂದು ಟೀಸರ್ ನೋಡಿದ ಮೇಲೆ ನೀನು ಗೊತ್ತಾಗುವಂಥದ್ದು, ನೀವು ಯಾವುದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಬೆಲ್ ಐಕನ್ ಒತ್ತಿರಿ, ನಾನು ಟೀಸರ್ ರಿಯಾಕ್ಷನ್ ಹಾಕ್ಬಿಡ್ತೇನೆ ಅದೇ ಬಂದ ತಕ್ಷಣ. ನಾನು ಟೀಸರ್ ನೋಡಿ ಯಾಕೆಂದರೆ ಎಕ್ಸೈಟೆಡ್ ಆಗಿದ್ದೀನಿ, ನೋಡಬೇಕು ಅಂತ ಕಾಯ್ತಾ ಕೂತಿದ್ದೀನಿ. ಕಬ್ಜಾ ಅಂದರೆ ಅಕ್ವೈರ್ ಮಾಡ್ಕೊಳ್ಳೋದು, ಕಿಂಗ್ಡಮ್ನ ಅಕ್ವೈರ್ ಮಾಡ್ಕೊಳ್ಳೋದು ಆ ಥರ ಒಂದು ರೀತಿಲಿ ಬರುತ್ತೆ. ಕಬ್ಜಾ ಅಂದರೆ ಮೀನಿಂಗ್ ಅದು ಆ್ಯಕ್ಚುಲಿ ಹಿಂದಿ ಮೀನಿಂಗಲ್ಲಿ. ಬಟ್ ಇದು ಯಾವ ರೀತಿ ಇರ್ಬೋದು ಅಂತಲೇ ತಲೆ ಕೆಡಿಸ್ತಾ ಇದೆ. ಏ ಒಂದು ಮೋಷನ್ ಪೋಸ್ಟರಲ್ಲಿ ಒಂದು ಲುಕ್ ಇದ್ದರೆ ಇನ್ನೊಂದು ಮೋಷನ್ ಪೋಸ್ಟರಲ್ಲಿ ಇನ್ನೊಂದು ಲುಕ್ ಇರುತ್ತೆ. ಲೈಕ್ ಇಬ್ರದ್ದು ಲುಕ್ ಚೇಂಜಸ್ ಆಗ್ತಾಯಿದೆ, ನೀವು ನೋಟಿಸ್ ಮಾಡ್ತಿದ್ರೆ ಇಬ್ರದ್ದು ಲುಕ್ಸ್ ಚೇಂಜಸ್ ಆಗ್ತಾನೆ ಇದೆ. ಅವ್ರು ಯಾವಾಗ ನಾವು ಮೋಷನ್ ಪೋಸ್ಟರ್ ರಿಲೀಸ್ ಮಾಡ್ತಾನೆ ಇದ್ದಾರೋ ಒಂದೊಂದಕ್ಕೂ ಒಂದೊಂದಕ್ಕೂ ಲುಕ್ಸ್ ಚೇಂಜಸ್ ಆಗ್ತಾನೆ ಇದ್ದಾರೆ. ಈ ಚಂದ್ರು ಅವರು ಆರ್ ಚಂದ್ರು ಏನು ಡೈರೆಕ್ಟರ್ ಏನಿದ್ದಾರೆ ಅವ್ರ ಮೈಂಡಲ್ಲಿ ಏನು ನಡೀತಿದೆ ಗೊತ್ತಿಲ್ಲ. ಮೇ ಬಿ ಸ್ಟೋರಿ ಚೇಂಜಸ್ ಮಾಡಿರ್ಬೋದು, ಆಲ್ಮೋಸ್ಟ್ ಮಾಡ್ತಾರೆ ಆ ಥರ, ಅದು ಕಾಮನ್ ಮಾಡೇ ಮಾಡ್ತಾರೆ. ಏನಾದರೂ ಇದು ಹಿಡಿಸಲಿಲ್ಲ ಅಂದರೆ ಚೇಂಜಸ್ ಮಾಡ್ತಾರೆ. ಬಟ್ ಲುಕ್ಸಲ್ಲಿ ಈ ಥರ ಚೇಂಜಸ್ ಮಾಡ್ತಿರೋದು ನಾನು ಫಸ್ಟ್ ಟೈಮ್ ನೋಡ್ತಿರೋ. ಅಂದರೆ ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಲುಕ್, ಅಂದರೆ ಏನು ವಿಷಯ ಅಂದರೆ ಇಲ್ಲೇನು ಅವತಾರ ಮಾಡ್ತಾ ಇಲ್ಲ, ಡಬಲ್ ಡ್ಯುಯಲ್ ಕ್ಯಾರೆಕ್ಟರ್ ಮಾಡ್ತಾ ಇಲ್ಲ. ಆ ಲುಕ್ಸ್ ಚೇಂಜಸ್ ಮಾಡೋದು ಮ್ಯಾಟ್ರ್ ಆಗುತ್ತೆ, ಯಾಕೆ ಚೇಂಜಸ್ ಮಾಡ್ತಾರೆ ಅಂತ ಮ್ಯಾಟ್ರ್ ಆಗುತ್ತೆ, ಅದು ಇರೋದು ವಿಷಯ. ಇಲ್ಲೇನು ಡ್ಯುಯಲ್ ಕ್ಯಾರೆಕ್ಟರ್ ಏನಿಲ್ಲ, ಒಂದೇ ಕ್ಯಾರೆಕ್ಟರ್ ಇರೋದು. ಆ ಒಂದು ಕ್ಯಾರೆಕ್ಟರಿಗೆ ಯಾಕೆ ಆ ಥರ ಒಂದು ಫೇಸ್ನ ಚೇಂಜಸ್ ಆಗಲಿ ಇಲ್ಲ ಅಪಿಯರೆನ್ಸ್ ಚೇಂಜಸ್ ಆಗಲಿ ಯಾಕೆ ಈ ಥರ ಮಾಡ್ತೀರಿ ಅಂತ ಯೋಚನೆ ಮಾಡ್ತಿರ್ತೀನಿ. ಹಾಂ, ಹೆಡ್ಫೋನ್ ಯಾಕೆ ಹಾಕಿದ್ದೀರಿ ಅಂತ ಯೋಚನೆ ಮಾಡಿ, ನಾನು ಪಾಡ್ಕಾಸ್ಟ್ ಮಾಡ್ತಿರೋದು, ಸೊ ಎರಡು ಕನೆಕ್ಟೆಡ್ ಆಗಿದೆ. ನನ್ನ ವಾಯ್ಸ್ ನನಗೆ ಕೇಳಿಸ್ಬೇಕು ಅಂತ ನಾನು ಮಾಡ್ತಿರೋಂಥದ್ದು, ಕ್ಲಿಯರ್ ಕ್ರಿಸ್ಟಲ್ ಕ್ಲಿಯರ್ ವಾಯ್ಸ್ ಬರಬೇಕು ಅಂತ ನಾನು ಯೋಚನೆ ಮಾಡ್ತಿರೋದು. ಅಂದರೆ ನಿಮಗೆ ನಾನು ಏನು ಇನ್ಫಾರ್ಮೇಷನ್ ಕೊಡಿದ್ದಿದ್ರು ಕ್ವಾಲಿಟೇಟಿವ್ ಆಗಿರಬೇಕು, ಕ್ವಾಲಿಟಿ ಇನ್ಫಾರ್ಮೇಷನ್ ಆಗಿರಬೇಕು ಅಂತ ನಾನು ಯೋಚನೆ ಮಾಡ್ತಿರ್ತೀನಿ. ಯಾವಾಗ್ಲೂ ಕ್ವಾಲಿಟಿ ಬಗ್ಗೆನೇ ಯಾವುದೇ ಯೂಟ್ಯೂಬರ್ ಆಗಿದ್ರು ಯೋಚನೆ ಮಾಡೋವಂಥದ್ದು. ಸೊ ಗೈಸ್, ನಾನು ಟ್ರೈಲರ್ ಟೀಸರ್ ರಿಯಾಕ್ಷನ್ ನಾನು ಕೊಡೋಕ್ಕೆ ನಾನು ತುಂಬಾ ರೆಡಿಯಾಗಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಗೈಸ್, ಇದಿಷ್ಟು ನನಗೆ ಹೇಳೋಕ್ಕಿದ್ದು, ನಿಮಗೇನಿಸ್ತಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟು ನಿಮಗೆ ಇಡಲೇ ಕಲೆಕ್ಟ್ ಮಾಡಿ ಶೇರ್ ಮಾಡಿ, ಚಾನಲ್ ಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.